ಅಪ್ಪು ಬಗ್ಗೆ ಅಲ್ಲಿ ಏನ್ ಹೇಳ್ಬೇಕಾದ್ರೆ ಗೊತ್ತಾಗ ಒಂದ್ ಸತಿ ನಾವು ಹೇಳ್ದಾಗ ನೋವಾಗುತ್ತೆ. ಮೊನ್ನೆ ಜೇಮ್ಸ್ ಡಬ್ಬಿಂಗ್ ಮಾಡ್ತಾ ಇರೋ ಅಷ್ಟು ಅದು ಇನ್ನ ಡಬ್ ಮಾಡ್ದು ನನಗೆ ಗೊತ್ತಿಲ್ಲ. ದೇವರೇ ಶಕ್ತಿ ಕೊಟ್ಟಿರ್ಬೇಕು, ಬಹಳ ಮಿಸ್ ಮಾಡ್ಕೊತೀನಿ ಅವ್ರನ್ನ. ಎಲ್ಲ ಸಂಭ್ರಮಕ್ಕಿಂತ ಈ ಸಂಭ್ರಮಕ್ಕೆ ಇಲ್ಲದೆ ಹೋಯ್ತಿರಲ್ಲ, ಅದೇ ಒಂದು ನೋವು ಅಷ್ಟನ್ನ. ಬಟ್ ನಮ್ಮ ಹಾರ್ಟಲ್ಲಿ ಇದನ್ನ ಎರಡು ಹಾರ್ಟಲ್ಲಿ ಇದನ್ನ. ಸೊ ಈ ಸಂಭ್ರಮದಲ್ಲೂ ಅಪ್ಪು ಇದನ್ನು ನೆನೆಸ್ಕೊಂಡಾಗ ನಂತರ ನೀವು ಬರ್ತಿರುವಂತಹ ಕಾರ್ಯಕ್ರಮಗಳು, ನೀವು ಎಲ್ಲಿ ಕಾಲಿಡ್ತೀರಿ, ಎಲ್ಲ ಕಡೆ ಯಶಸ್ಸು ಬರ್ತಾ ಇದೆ ಸರ್. ಅದಕ್ಕೆ ಅಪ್ಪು ಅವರ ಒಂದು ಬ್ಲೆಸ್ಸಿಂಗ್ಸ್ ನಿಮ್ಮ ಮೂಲಕ ನಮಗೆ ಬರ್ತಾ ಇದೆ ಅಂತ ಅನ್ಕೊಳ್ಬೋದಾ ಸರ್? ಖಂಡಿತ ಇಲ್ಲ, ಅಪ್ಪನು ಯಾವಾಗಲೂ ಹೇಳೋದೇ ಇಲ್ಲ, ಯಾವಾಗಲೂ ನಮ್ಮ ಬ್ಲೆಸ್ಸಿಂಗ್ಸ್ ಅಂತ ಹೇಳಿದಿಲ್ಲ. ಎಲ್ಲ ದೊಡ್ಡವ್ರ ಬ್ಲೆಸ್ಸಿಂಗ್ಸ್ ಇಲ್ಲ, ಯಾಕಂದ್ರೆ ನಾವು ಬೆಳೆದು ಬಂದಿದ್ದ ರೀತಿನೇ ಹಾಗೆ ನಮ್ಮ ಬ್ಲೆಸ್ಸಿಂಗ್ಸ್ ಅಂತ ಹೇಳಬೇಡಿ, ಎಲ್ಲರೂ ಬ್ಲೆಸ್ಸಿಂಗ್ಸ್ ಅಂತ ಹೇಳಿ. ಖಂಡಿತ ಎಲ್ಲರೂ ಬ್ಲೆಸ್ಸಿಂಗ್ಸ್ ಇದೆ, ಇಲ್ಲಾಂದ್ರೆ ಅಷ್ಟು ಈಸಿಯಾಗಿ ಯಾವ ಸಿನಿಮಾನೂ ಆಗಲಿ. ಎಲ್ಲರದು ಶ್ರೀಕಾಂತ್ ಇದ್ದಾರೆ, ಅವ್ರ ತಾಯಿ ಇದ್ದಾರೆ, ಅವ್ರ ತಾಯಿದ ಒಂದು ಆಶೀರ್ವಾದ ಇದೆ. ಬಿ ಜಿ ಇದ್ದಾರೆ, ಅವ್ರ ತಾಯಿ, ಅವ್ರ ತಾಯಿಯ ಒಂದು ಆಶೀರ್ವಾದ. ಸೊ ಎಲ್ಲರೂ ನಮ್ಮ ಇದೆ, ಎಲ್ಲ ಆಶೀರ್ವಾದ, ಎಲ್ಲ ಆಶೀರ್ವಾದಕ್ಕೆ ನಮ್ಮ ಆಶೀರ್ವಾದ ಸೇರ್ಕೊಂಡಿದೆ ಅಷ್ಟೇ. ಬಟ್ ಎನರ್ಜಿ, ಪಾಸಿಟಿವಿಟಿ, ಸಪೋರ್ಟ್ ಎಲ್ಲ ಏನಿದೆಯಲ್ಲ ಸರ್ ನಿಮ್ಮಲ್ಲಿ, ನಾವು ದುಪ್ಪಟ್ಟು ಕಾಣ್ತಾ ಇದ್ದೀವಿ ಸರ್. ಗಿವ್ ಅಂಡ್ ಟೇಕ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್, ಯಶಸ್ಸಿನ ಭಾಗವಾಗಿದ್ದಕ್ಕೆ, ಸದಾಕಾಲ ನಮ್ಮ ಬೆಂಬಲವಾಗಿರೋದಕ್ಕೆ. ಈಗ ನಿಮ್ಮಿಂದ ಒಂದಷ್ಟು ಈ ಒಂದು ಯಶಸ್ಸಿಗೆ ಕಾರಣಕರ್ತರಾಗಿರುವಂತಹ ಚಿತ್ರ ತಂಡಕ್ಕೆ ಗೌರವ ಸಮರ್ಪಣೆ ಸಲ್ಲಬೇಕು ಅಂತ ನಮ್ಮ ಆಶಯ ಸರ್. ಥ್ಯಾಂಕ್ ಯು ಸೋ ಮಚ್. ಚರಣ್ ರಾಜ್ ಬಗ್ಗೆ, ಮಧುರೈ ಚರಣ್, ತುಂಬಾ ಅದ್ಭುತವಾಗಿ ಮಾಡಿದ್ರು ಮ್ಯೂಸಿಕ್ ಮಾತ್ರ. ಯಾಕಂದ್ರೆ ಅವರ ಬಗ್ಗೆ ಹೇಳೋದೇ ಬೇಕಾದ್ರೆ ಟಗರು ನಾನು ಯಾವತ್ತೂ ಮರೆಯೋ, ನನ್ನ ಕರಿಯರ್ ಇನ್ನೊಂದು ಮೈಲ್ ಸ್ಟೋನ್ ಅಂದ್ರೆ ಟಗರು. ಯಾಕಂದ್ರೆ ಆ ಸಾಂಗ್ಸ್ ಇವತ್ತೂ ಟಗರು ಬಂದ ಡಯೋಡ ಅದಕ್ಕೆ ಬಂದ್ರೆ ಅದು ಬಂದ್ರೆ ಮ್ಯೂಸಿಕ್ ನಿಜವಾಗ್ಲೂ ಬಹಳ ಅದ್ಭುತವಾದ ನಿಜ ಹೇಳ್ರು. ಅವ್ರು ಇನ್ನೂ ಇನ್ನೂ ಟಾಪ್ ಲೆವೆಲ್ ಹೋಗ್ತಾರೆ ಅಂತ ಅಂದ್ರೆ ಅವ್ರು ಅದು ಬೆಸ್ಟ್. ನಾನು ಹೇಳಿ ಸರ್, ಶಿವಣ್ಣ ಸರ್ಗೆ ಒಂದು ಮ್ಯೂಸಿಕ್ ಮಾಡಿದ್ದಾರೆ ಅಂದ್ರೆ ಸಲಗ ಸಂಭ್ರಮಕ್ಕೆ ಅದೇ ಅವರನ್ನ ಕರೆತಂದಿರೋದು ಅಂತ.